ಇನ್ನಿತರ ರಾಜ್ಯದಲ್ಲಿ ದಿನೇ ದಿನೇ ಕಂಟ್ರೋಲ್ ತಪ್ಪತಾ ಇದೆ ಕೊರೋನಾ ಸೋಂಕು. ಹಾಗಾಗಿ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಸೋಂಕಿತರನ್ನ ಬೀದಿಯಲ್ಲಿ ಮಲಗಿಸಿದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಗಮನಿಸಬಹುದು, ನಿನ್ನೆ ಮತ್ತೆ ಇವತ್ತು 8,000ಕ್ಕೂ ಅಧಿಕ ಕೊರೋನಾ ಪ್ರಕರಣಗಳು ರಾಜ್ಯದಲ್ಲಿ ಕಂಡುಬಂದಿದೆ. ಇನ್ನು ಕಲಬುರಗಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸೋಂಕಿತರಿಗೆ ಬೆಡ್ ಕೂಡ ಸಿಗ್ತಾ ಇಲ್ಲ. ಜಿಮ್ಸ್ನಲ್ಲಿ 133 ನಾರ್ಮಲ್ ಬೆಡ್ ಇದ್ರೆ 58 ICU ಬೆಡ್ ಇದೆ. ESI ಮೆಡಿಕಲ್ ಹಬ್ನಲ್ಲಿ 150 ನಾರ್ಮಲ್ ಬೆಡ್ ಇದ್ರೆ 30 ICU ಬೆಡ್ ಇದೆ. ಇನ್ನು ಖಾಸಗಿ ಆಸ್ಪತ್ರೆಗಳನ್ನು ಅಂದರೆ 15 ಖಾಸಗಿ ಆಸ್ಪತ್ರೆಗಳನ್ನು COVID-19 ಆಸ್ಪತ್ರೆಗಳಾಗಿ ಈಗಾಗಲೇ ಮಾರ್ಪಾಡು ಮಾಡಲಾಗಿದೆ. ಎಲ್ಲ ಸೇರಿದ್ರೂ ಜಿಲ್ಲೆಯಲ್ಲಿರೋದು ಕೇವಲ 529 ಬೆಡ್ ಮಾತ್ರ. ಸದ್ಯ ಖಾಲಿ ಇರುವಂಥ ಬೆಡ್ಗಳ ಸಂಖ್ಯೆ 189 ಮಾತ್ರ ಅಂತ ಹೇಳಲಾಗ್ತಾ ಇದೆ. ಬೆಡ್ ಮತ್ತು ಸೋಂಕಿತರಿಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬಹುದಾಗಿದೆ. ಜಿಲ್ಲೆಯಲ್ಲಿ ಪ್ರತಿದಿನ ಸರಾಸರಿ 300ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಸೋಂಕಿತರು ಕೂಡ ಪತ್ತೆ ಆಗ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸೋಂಕಿತರಿಗೆ ಬೆಡ್ನ ವ್ಯವಸ್ಥೆ ಸಿಗ್ತಾ ಇಲ್ಲ. ಗಮನಿಸಬೇಕು, ಕೊರೋನಾ 2ನೇ ಅಲೆಯ ಆರ್ಭಟ ಜೋರಾಗ್ತಾ ಇದೆ. ನಾವು ರಾಜ್ಯದಲ್ಲೇ ಗಮನಿಸಿದರೆ 7,000-8,000 ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಕಲಬುರಗಿಯಲ್ಲೂ ಕೂಡ ದಿನವೊಂದಕ್ಕೆ 300ರಷ್ಟು ಕೇಸ್ಗಳು ಕೂಡ ಕಂಡು ಬರ್ತಾ ಇದೆ. ಆದರೆ ಈ ರೋಗಿಗಳಿಗೆ ಸೂಕ್ತ ಪ್ರಮಾಣದಲ್ಲಿ ಬೆಡ್ನ ವ್ಯವಸ್ಥೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಆತಂಕಕಾರಿ ವಿಚಾರ ಆಗಿದೆ. ಸದ್ಯ ಖಾಲಿ ಇರುವಂಥ ಬೆಡ್ಗಳ ಸಂಖ್ಯೆ ಕಲಬುರಗಿಯಲ್ಲಿ ಕೇವಲ 189 ಮಾತ್ರ ಆಗಿದೆ. ಆದರೆ ದಿನವೊಂದಕ್ಕೆ 200ಕ್ಕಿಂತ ಹೆಚ್ಚಿನ ಕೊರೋನಾ ಪ್ರಕರಣಗಳು ಕಂಡು ಬರ್ತಾ ಇರೋದ್ರಿಂದ ಸೋಂಕಿತರಿಗೆ ಬೆಡ್ನ ವ್ಯವಸ್ಥೆ ಮಾಡೋದೇ ಈಗ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ. ಪ್ರಮುಖವಾಗಿ ಸಾರ್ವಜನಿಕ ವಲಯದಲ್ಲಿ ಕೊರೋನಾಕ್ಕೆ ಇರುವಂತಹ ಭಯ ಕಡಿಮೆ ಆಗ್ತಾ ಇದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೊರೋನಾ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಹೆಚ್ಚಿನ ಕೊರೋನಾ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಪ್ರಮುಖವಾಗಿ ಕಲಬುರಗಿಯಲ್ಲಿ ಬೆಡ್ನ ಸಮಸ್ಯೆ ಉಂಟಾಗ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಪರಿಸ್ಥಿತಿ ಕೈಮೀರುವ ಎಲ್ಲ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ಈಗ ನಮ್ಮ ಎಲ್ಲ ಕಡೆ ಈಗ ಅಂದರೆ ಈ ಸದ್ಯ ಇದೆ, ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ. ಆಮೇಲೆ ICU ಬೆಡ್ ಅಂದರೆ ಪೇಷಂಟ್ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಆಮೇಲೆ ನಮ್ಮ ಹತ್ರ ಇಮ್ಡೇಟ್ ಅದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಳ್ಳೋಕ್ಕೆ ನಾವು ಈಗ ಆಗಲೇ ಒಂದು 10 ಖಾಸಗಿ ಆಸ್ಪತ್ರೆ ಕೂಡ ನಾವು MOU ಮಾಡ್ಕೊಂಡಿದ್ದೀವಿ ಅವರಿಗೆ ಕೋವಿಡ್ ಪೇಷಂಟ್ಸ್ ಅಡ್ಮಿಟ್ ಮಾಡೋಕ್ಕೆ. ಆಮೇಲೆ ಬಸವೇಶ್ವರ ಹಾಸ್ಪಿಟಲ್, ಅಲ್ಲಿ ಕೂಡ ಪ್ರೈವೇಟ್ ಹಾಸ್ಪಿಟಲ್, ಆಮೇಲೆ KBN ಹಾಸ್ಪಿಟಲ್ ಕೂಡ ಇವತ್ತು ನಾವು ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಇವತ್ತು ಮಧ್ಯಾಹ್ನ ಒಳಗಡೆ ಅಲ್ಲೂ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಈಗಾಗಲೇ DHO ಮಾಹಿತಿಯನ್ನು ನೀಡ್ತಾ ಇದ್ರು, ಬೆಡ್ನ ಕೊರತೆ ಇದೆ, ಜೊತೆಗೆ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಈಗ ನಾವು ಮಾರ್ಪಾಡು ಮಾಡಿದ್ದೀವಿ ಅಂತ. ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ಯಾವ ರೀತಿಯ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ ಅಂತ? ಈಗಂತೆ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲ ಏನು ಕೊರೋನಾ ಅಲೆ ಇದ್ದಿತ್ತು, ಇದರ ನಂತರ ಮತ್ತೆ 2ನೇ ಕೊರೋನಾ ಅಲೆ ಶುರುವಾಗಿದೆ ಅಂತ ಹೇಳಬಹುದು. 2ನೇ ಕೊರೋನಾ ಅಲೆ ಆಗುತ್ತಿರುವ ಬಗ್ಗೆ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆಗೆ ಈ ಹಿಂದೆ ಕೂಡ ಒಂದು ಮುನ್ಸೂಚನೆ ಸಿಕ್ಕಿತ್ತು. ಆದ್ರೂ ಸಹ ಏನೊಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಂಡಿಲ್ಲ. ಇರೋ ಬೆಡ್ಗಳ ಮೇಲೆ ಕೊರೋನಾ ರೋಗಿಗಳನ್ನು ಒಂದು ತಂದು ಅಡ್ಮಿಟ್ ಮಾಡ್ತಾ ಇದ್ರೆ, ಆದ್ರೂ ಸಹ ದಿನದಿಂದ ದಿನಕ್ಕೆ ಏನೊಂದು ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ 2ನೇ ಅಲೆ ಹೆಚ್ಚಾಗ್ತದೆ ಅಂತ ಹೇಳಬಹುದು. ಪ್ರತಿ ದಿನಕ್ಕೆ ಸರಾಸರಿ ಎಂದರು 300ಕ್ಕೂ ಅಧಿಕ ಏನೊಂದು ಕೊರೋನಾ ಪ್ರಕರಣಗಳು ದಾಖಲಾಗ್ತಿವೆ. ಇದರಲ್ಲಿ ಸದ್ಯ ಏನೊಂದು 2,000ಕ್ಕೂ ಅಧಿಕ ಏನೊಂದು ಸಕ್ರಿಯ ಪ್ರಕರಣಗಳು ಕೂಡವೆ. ಇಷ್ಟಾದ್ರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ ಏನೊಂದು ಕೊರೋನಾ ರೋಗಿಗಳಾಗಿ ಕೇವಲ ಒಂದು 550 ಅಷ್ಟೇ ಒಂದು ಬೆಡ್ಗಳ ವ್ಯವಸ್ಥೆ ಇದೆ. ಕಲಬುರಗಿ ಜಿಮ್ಸ್ ಆಗಿರ್ಬೋದು ಮತ್ತು ESI ಮೆಡಿಕಲ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಖಾಸಗಿ ಆಸ್ಪತ್ರೆಗಳ ಬೆಡ್ ಸೇರಿದಂತೆ ಒಟ್ಟಾರೆಯಾಗಿ 550 ಅಷ್ಟೇ ಒಂದು ಕೊರೋನಾ ರೋಗಿಗಳಾಗಿ ಬೆಡ್ಗಳನ್ನು ಮೀಸಲಿಟ್ಟಿದ್ದಾರೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣ ಹೆಚ್ಚಾಗ್ತಿದ್ರೆ ಸಹ ಇನ್ನು ಬೆಡ್ಗಳ ಹೆಚ್ಚಳ ಇನ್ನೂ ಕೂಡ ಆಗಿಲ್ಲ. ಈ ಬಗ್ಗೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಬಹುದು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಬೆಡ್ಗಳನ್ನ ಯಾವುದೇ ರೀತಿಯ ಒಂದು ಕೊರತೆ ಆಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ರೆ, ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕಠಿಣ ಸವಾಲು ಅಂತ ಹೇಳಬಹುದು. ಒಂದ್ ಕಡೆ ICU ಬೆಡ್ಗಳ ಕೊರತೆ ಇದ್ರೆ ಮತ್ತೊಂದ್ ಕಡೆ ಸಾಮಾನ್ಯ ಬೆಡ್ಗಳ ಕೊರತೆ ಸಹ ಎದುರಾಗಿದೆ. ಅಲ್ಲಿನ ಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.